ಕೇಳ್ತಿದ್ದೀರ ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವಿ ಪ್ರಿಯದರ್ಶಿನಿ. ನೀವೇನ್ ಶಿಕ್ಷೆ ಕೊಟ್ರು ನಾನು ಅನುಭವಿಸ್ತೀನಿ, ನಿಮ್ ತೀರ್ಮಾನ ಏನೇ ಆಗ್ಲಿ ನಾನು ಒಪ್ಕೋತೀನಿ. ಅತ್ತೆ, ನಿಮ್ ಮೇಲೆ ತುಂಬಾನೇ ಗೌರವ ಇಟ್ಕೊಂಡಿದ್ದೀನಿ, ಇದು ಒಂದೇ ಒಂದ್ಸತಿ ಚಾನ್ಸ್ ಕೊಡಿ, ನಾನು ಪ್ರೂವ್ ಮಾಡ್ತೀನಿ. ಸರಿ, ನಿನಗೊಂದು ಅವಕಾಶ ಕೊಡ್ತಾ ಇದ್ದೀನಿ, ಅದೇನ್ ಸಾಕ್ಷಿ ತಂದು ತೋರಿಸ್ತೀಯೋ ತೋರಿಸು. ಇದೆಲ್ಲ ಯಾಕೋ ಅತಿ ಆಯ್ತು ಅಂಜಲಿ. ನಾನು ನಿನಗೆ ಪ್ರೀತಿಸಿದ ಹೆಂಡತಿ ಅಂತ ಇದುವರೆಗೂ ತುಂಬಾ ಗೌರವ ಕೊಡ್ತಿದ್ದೆ, ಆದ್ರೆ ನೀನು ತಪ್ಪು ಮಾಡಿದವ್ರ ಜೊತೆ ಸೇರ್ಕೊಂಡು ನಮ್ ವಿರುದ್ಧನೇ ಮಾತಾಡ್ತಾ ಹೋದ್ರೆ ಆ ಗೌರವನು ಕಳ್ಕೋಬೇಕಾಗತ್ತೆ. ಇಷ್ಟಕ್ಕೂ ನೀನ್ ಮಾಡ್ತಿರೋ ಆರೋಪ ಎಲ್ಲ ನಮ್ಮ ಸ್ವಂತ ಸೋದರ ಮಾವನ ಬಗ್ಗೆ ಗೊತ್ತು ರೀ. ಆದ್ರೆ ನಿಮ್ ಮಾವ ಯಾರ ಬಗ್ಗೆ ಆಪಾದನೆ ಮಾಡ್ತಿದ್ದಾರೆ ಅಂತ ನಿಮಗ್ ಗೊತ್ತಾ? ನಿಮ್ ತಂದೆ ಬಗ್ಗೆ ಅದನ್ನ ನೀವ್ ತಿಳ್ಕೊಳ್ಳಿ. ನೋಡು, ಎದುರು ವಾದಿಸ್ಬೇಡ, ಅದು ನನಗೆ ಇಷ್ಟ ಆಗೋದಿಲ್ಲ. ನಿಮ್ಗಿಷ್ಟ ಆಗ್ಲಿ ಬಿಡ್ಲಿ, ಆದ್ರೆ ಗಂಡ ತಪ್ಪು ಮಾಡ್ತಿದ್ದಾನೆ ಅಂತ ಅಂದ್ರೆ ಹೆಂಡತಿ ಆದವಳು ತಿದ್ದಿ ಬುದ್ಧಿ ಹೇಳ್ಬೇಕು, ಅದೇ ಅವಳ ಧರ್ಮ. ನೋಡಿ, ಸತ್ಯ ಏನು ಅಂತ ನನಗೆ ಗೊತ್ತಾಗಿದೆ, ಅದ್ ನಿಮ್ಗೂ ಗೊತ್ತಾಗ್ಲಿ ಅನ್ನೋದೇ ನನ್ನ ಆಸೆ. ಅದನ್ನ ಸತ್ಯ ಅಂತ ಹೇಗ್ ನಂಬ್ಲಿ? ಅದಕ್ಕೆ ಸಾಕ್ಷಿ ಏನಿದೆ? ಅದಕ್ಕೆ ಸಾಕ್ಷಿ ನಾನ್ ಕೊಡ್ತೀನ್ರಿ. ಸರಿ, ಆಗಿದ್ರೆ ಬಂದ್ರು ಸಾಕ್ಷಿ ಕೊಟ್ಟು ಆಮೇಲೆ ಮಾತಾಡು. ಸರಿ, ನನ್ನ ಸಾಕ್ಷಿ ಸಮೇತ ಬರ್ತೀನಿ. ಇಂದ್ರಮ್ಮನವ್ರೆ, ಇನ್ನು ಮುಂದೆ ಇವರು ನಿಮ್ಮ ಹತ್ರ ಕೆಲಸ ಮಾಡ್ತಾರೆ. ಇಂದ್ರಮ್ಮನವ್ರೆ, ಇದರಲ್ಲಿ 10,000 ಹಪ್ಪಳ ಇದೆ, ಸುತ್ತಮುತ್ತಲು ದಿನಸಿ ಅಂಗಡಿಗೆ ಹೋಲ್ಸೇಲ್ ರೇಟ್ ಅಲ್ಲಿ ಕೊಟ್ಬಿಟ್ಟು ಬರ್ತೇನೆ. ಪಾ, ಏನಿದು ಇಲ್ಲಿ ಕೊಡಿ ಇದನ್ನ. ಯಾಕೋ ಇಲ್ಲಿ ಕೊಡಿ ಇದನ್ನ. ಇದುವರೆಗೂ ಕಷ್ಟಪಟ್ಟು ಇದನ್ನೆಲ್ಲ ಮಾಡಿ ನೀವು ಸಾಕು, ಇನ್ ಮುಂದೆ ಇದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಹೌದು ರಾಯ್ರೆ, ನಿಮ್ ಮಗ ಹೇಳೋದು ಸರಿನೇ, ಇದೆಲ್ಲ ಒತ್ಕೊಂಡು ಅಂಗಡಿಗೆ ಯಾಕೆ ಕಲಿಬೇಕು? ಹೆಂಗಿದ್ರು ನಿಮ್ ಮಗ ದೊಡ್ಡನಾಗವನೇ, ಈ ಮೇಲೆ ನಿಮ್ ಮಗ ತಂದಾಕಿದ ಅನ್ನ ತಿನ್ನಕ್ಕೆ ನೀವ್ಯಾಕೆ ಸಂಪತ್ ಚಕ್ ಬಟ್ಕೋಬೇಕು? ಅಪ್ಪ, ನನಗೋಸ್ಕರ ಎಷ್ಟು ದೊಡ್ಡ ತ್ಯಾಗ ಮಾಡಿದೀರಾ ನೀವು. ಆ ಋಣನ ಸ್ವಲ್ಪನಾರು ತೀರ್ಸ್ಕೋಬೇಡವ ನಾನು? ಈ ವಯಸ್ಸಲ್ಲಿ ನೀವು ಈ ಕೆಲಸಗಳನ್ನೆಲ್ಲ ಮಾಡೋದು ನಾನು ಕೂತು ತಿನ್ನೋದಾ? ಬೇಡ, ಇನ್ನು ಮುಂದೆ ಹಪ್ಪಳಗಳನ್ನ ಮಾಡೋದಷ್ಟೇ ನಿಮ್ಮ ಕೆಲಸ, ಅದನ್ನೆಲ್ಲ ಮಾರ್ಬರೋದು ನನ್ನ ಕೆಲಸ. ನನಗೆ ಆಶೀರ್ವಾದ ಮಾಡಿ, ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಏನು ಬೇಕಾದ್ರೆ ಸಾಧಿಸ್ಬಲ್ಲೆ. ದೇವ್ರು ಒಳ್ಳೇದು ಮಾಡ್ತಾನೆ. ಸರಿಪ್ಪ, ನಾನು ಈ ಹಪ್ಪಳನ್ನೆಲ್ಲ ಹೋಗಿ ಮಾರ್ಕೊಂಡು ಬರ್ತೀನಿ. ಆಯ್ತು, ಇರು ಒಂದು ನಿಮಿಷ, ಅತ್ತೆ ಕೂತು. ನಿಧಾನ ಬರ್ತೀನಿ. Thank you.
ಯಾಕಮ್ಮ ಪ್ರಭಾ ನನ್ನನ್ನ ಇದಕ್ಕಿದ್ದಾಗ ಬರೋಕೆ ಹೇಳ್ದೆ? ಏನಾದರೂ ಸಮಸ್ಯೆ ಇದೆಯಾ? ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ಅಂಕಲ್, ಅವರೇನು ಕೇಳಲೇ ಇಲ್ಲ. ಆದ್ರೆ ಅವ್ರು ಹೇಳಕ್ ಮುಂಚೆನೆ ನಿಮ್ಮಿಂದ ತಪ್ಪಾಗಿದೆ ಅನ್ನೋ ವಿಷಯ ನೀವೇ ಹೇಳ್ತಾ ಇದ್ದೀರಾ? ಹಾಗೇನಿಲ್ಲಮ್ಮ, ಏನಾದರೂ ಸಮಸ್ಯೆ ಇದ್ರೇನೆ ನನ್ನನ್ನು ಕರೆಸೋದು. ಈಗ ನೋಡಿದ್ರೆ ನೀವೆಲ್ಲ ಸುತ್ತ ನಿಂತು ನನ್ನನ್ನು ಮಧ್ಯದಲ್ಲಿ ನಿಲ್ಲಿಸಿದ್ ನೋಡಿದ್ರೆ ನಾನೇನು ಅಪರಾಧ ಮಾಡಿದ್ದೇನೋ ಅಂತ ಅನಿಸ್ತಾ ಇದೆ. ಹೌದು ಅಂಕಲ್, ನಿಜಾನೇ. ನೀವು ಅಪರಾಧ ಮಾಡಿದ್ದೀರಾ, ನೀವು ಅಪರಾಧಿನೇ. ನೀವು ಅಪರಾಧ ಮಾಡಿದ್ದೀರಾ ಅನ್ನೋ ಕಾರಣಕ್ಕೆ ನಾವು ನಿಮ್ಮನ್ನು ಇಲ್ಲಿ ಕರೆಸಿರೋದು. ಪ್ರಪಂಚದಲ್ಲಿ ಏನೇನೋ ಸುಳ್ಳು ಸುದ್ದಿಗಳು ಹಬ್ತವೆ, ಹಾಗೆ ನನ್ನ ಬಗ್ಗೆ ಯಾವುದಾದ್ರೂ ಸುಳ್ಳು ಸುದ್ದಿ ಕೇಳಿರ್ತೀರಾ? ನೋಡಮ್ಮ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಸ್ವಲ್ಪ ಹೇಳ್ತೀಯಾ? ನಮ್ಮ ಮಾವನ ಮೋಸ ಮಾಡಿದ್ದೀರಾ, ನಿಷ್ಕಳಂಕ ಆಗಿರೋ ಅವ್ರ ಮೇಲೆ ಕಳಂಕ ಹೊರಿಸಿದ್ದೀರಾ, ಅನ್ಯಾಯವಾಗಿ ಅವ್ರನ್ನ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ದೀರಾ. ಇದೆಲ್ಲ ನೀವೇ ತಾನೇ ಮಾಡಿರೋದು. ನೀವು ಮಾಡಿರೋ ಆರೋಪ ಸುಳ್ಳು ಅಂತ ನಿರೂಪಿಸಕ್ಕೆ ಇವತ್ತು ನಿಮ್ಮನ್ನ ಇಲ್ಲಿ ಕರೆಸಿರೋದು. ಹೀಗೂ ಉಂಟಮ್ಮ, ಹೀಗೂ ಉಂಟ. ಅಲ್ಲಮ್ಮ, ನಾನು ನಿಜಾನೇ ಹೇಳ್ತಿದ್ರು, ನೀವು ನನ್ನ ಮೇಲೆ ಇಲ್ಲ ಸಲ್ದ ಆರೋಪ ಹೊರಿಸ್ತಾ ಇದ್ದ. ಇವಳು ಯಾರಮ್ಮ? ಯಾರು? ನನ್ನ ತಂಗಿ, ನನ್ನ ಓಡ ಹೊತ್ತಿನ ತಂಗಿ, ರಕ್ತ ಹಂಚ್ಕೊಂಡವಳು. ಇವಳಿಗೆ ನಾನು ಮೋಸ ಮಾಡ್ತೀನಮ್ಮ, ಮೋಸ ಮಾಡ್ತೀನ? ದೇವತೆ ಅಂತ ನನ್ನ ತಂಗಿಗೆ, ದೇವರು ಅಂತ ನಂಬ್ಕೊಂಡ್ರೆ ನಮ್ಮ ಭಾವ ಮೋಸ ಮಾಡಿದಾಗ ಅಣ್ಣನಾಗಿ ಏನು ಕರ್ತವ್ಯ ಮಾಡಬೇಕೋ ಅದನ್ನ ಮಾಡಿದ್ದೀನಿ. ಅದು ಯಾಕೆ? ನನ್ನ ತಂಗಿಗೆ ಒಳ್ಳೇದಾಗ್ಲಿ ಅಂತ. ತಪ್ಪನ್ನ ತಪ್ಪು ಅಂತ ಹೇಳಿದಾಗ ಭಾವ ಮನೇನೆ ಬಿಟ್ಟು ಹೋಗೋದ? ನಾನು ಹಾಗಂತ ಹೇಳಿದ್ನ? ಮನೆ ಬಿಟ್ಟು ಹೋಗಂತ ಹೇಳಿದ್ನ? ನೋಡು, ನೀನು ಇದೆಲ್ಲ ನನ್ನ ಮೇಲೆ ಮಾಡ್ತಿರೋ ಸುಳ್ಳು ಆರೋಪ. ನಾನು ಅನ್ಕೊಂಡಿದ್ದೇನು ಗೊತ್ತಾ? ನನ್ನ ತಂಗಿ ಭಾವನ ಮನೆ ಚೆನ್ನಾಗಿರಲಿ ಅಂತ. ಈ ಮನೆಗೆ ಅಜಯ್ ಅನ್ನೋ ಹೆಗ್ಣ ನುಗ್ಗಿದೆ, ಅದು ಹೊಂಚು ಹಾಕಿ ಆಸ್ತಿ ರಪ್ತಾಯಿಸೋದು ಬೇಡ ಅಂತ ಅದನ್ನ ಮೊದಲು ಹೊರಗೆ ಹಾಕಿ ಅಂತ ಹೇಳಿದೆ. ಅದು ನಾನು ಮಾಡಿ ತಪ್ಪ? ನನ್ನ ತಂಗಿ ಆಸ್ತಿನ ನಾನು ಕಾಪಾಡೋ ತಪ್ಪ? ಯಾರ್ಯಾರೋ ದಾರಿಲಿ ಹೋಗೋ ದಾಸರು ಬಂದು ಆಸ್ತಿನ ಕಬಳಿಸಿ ನುಂಗಿ ನೀರು ಕುಡಿದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನಿರ್ಬೇಕು ಅಂತೀಯ? ಅಲ್ಲಮ್ಮ, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡಿದ್ರು ಅನ್ನೋ ಹಾಗೆ ಭಾವ ಮನೆ ಬಿಟ್ಟು ಆಚೆ ಹೋದ್ರೆ ಅದನ್ನ ನೋಡಿ ನೀವೆಲ್ಲ ನಾನೇ ಅವ್ರನ್ನ ಹೊರಕ್ಕೆ ಹಾಕಿದ್ದೀನಿ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಲ್ಲ, ಇದು ಯಾವ ನ್ಯಾಯ? ನೋಡಮ್ಮ, ಭಾವ ತಪ್ಪು ಮಾಡಿರ್ಬೇಕು, ಅದಕ್ಕೆ ಮನೆ ಬಿಟ್ಟು ಆಚೆ ಹೋದ್ರು. ಇರೋ ಸತ್ಯನ ನಾನು ನಿಮ್ಮ ಹಿಂದೆ ಬಿಚ್ಚಿಟ್ಟೆ. ಸತ್ಯ ಹೇಳಿದ ನನಗೆ ನೀವು ಈ ತರ ಅವಮಾನ ಮಾಡೋದು ಸರಿನಾ? ಸುಳ್ಳು ಸುಳ್ಳು ಹೇಳ್ತಾ ಇದೀರಾ ನೀವು? ಅವ್ರು ಯಾಕೆ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಅವ್ರು ತಪ್ಪು ಮಾಡ್ದೇ ಇದ್ರು ತಪ್ಪು ಮಾಡಿದ್ದಾರೆ ಅಂತ ಆರೋಪ ಹೊರಿಸಿದೀರಾ ನೀವು? ನಂಬಿಕೆ ಇಲ್ದಿರೋ ಮನೇಲಿ ಇದ್ದ ಪ್ರಯೋಜನ ಇಲ್ಲ ಅಂತ ಅವ್ರು ಮನೆ ಬಿಟ್ಟು ಹೋಗಿದ್ದಾರೆ. ನೋಡಿ, ಅವ್ರು ವನವಾಸ ಅನುಭವಿಸ್ತಾ ಇರೋದು ಅವ್ರ ಕೆಟ್ಟ ಹಣೆ ಬರ್ದಿಂದ ಅಂತ ಅನ್ಕೋಣ. ನನಗೆ ನಂಬಿಕೆ ಇದೆ, ಖಂಡಿತ ಈ ಅಗ್ನಿ ಪರೀಕ್ಷೆಯಿಂದ ಅವ್ರು ಗೆದ್ದು ಬಂದೇ ಬರ್ತಾರೆ. ನೋಡಿ, ಅವ್ರು ಒಳ್ಳೆಯವರಾಗಿರೋದಕ್ಕೆ ಗೌರವದಿಂದ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ನೀವು ಹೇಳೋ ಹಾಗೇನಾದರೂ ಅವ್ರು ಕೆಟ್ಟವರಾಗಿದ್ದಿದ್ರೆ ಈ ಮನೇಲೇ ಇದ್ದು
ನಿಮ್ ಕತ್ತಿನ ಪಟ್ಟಿ ಹಿಡಿದು ಹೊರಗಡೆ ದಬ್ಬಿರೋರು. ಅಂಜಲಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಅವರು ನಮ್ಮ ಮಾವ, ಅವ್ರ ಬಗ್ಗೆ ಸ್ವಲ್ಪ ಗೌರವ ಇರಲಿ. ಅದೇ ರೀ, ನಿಮ್ಗೆ ಯಾರ ಮೇಲೆ ಗೌರವ ಇಟ್ಕೋಬೇಕು ಅಂತಾನೆ ಗೊತ್ತಿಲ್ಲ. ಹೆತ್ತವ್ರ ಮೇಲೆ ಇಟ್ಕೋಬೇಕಾಗಿದ್ದ ಗೌರವ ಬಿಟ್ಟು ಮನೆಯೊಡಿಯೋರ್ ಮೇಲೆ ಇಟ್ಕೊಂಡಿದ್ದೀರಲ್ಲ. ಅಂಜಲಿ, ಅಷ್ಟು ಕೀಳಾಗಿ ಮಾತಾಡಬೇಡ. ಅವತ್ತು ಆ ನರಸಮ್ಮ ದಾಖಲೆ ಇಲ್ಲ ತಂದಾಗ ನಾವೆಲ್ಲ ನೋಡಿದ್ವಿ ತಾನೆ, ಎಲ್ಲರೂ ಒಪ್ಕೊಂಡ್ವಿ ತಾನೆ. ಹಾ, ನಾನು ಅದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವ್ ಯಾ ಸಾಕ್ಷಿ ಬಗ್ಗೆ ಮಾತಾಡ್ತಾ ಇದ್ದೀರೋ ಅದೇ ಸಾಕ್ಷಿನ ನಾನು ಇವತ್ತು ಇಲ್ಲಿ ಕರೆಸಿದ್ದೀನಿ. ಒಂದ್ ನಿಮಿಷ ತಾಳಿ. ಅಂಬುಜಮ್ಮ ಒಳಗ್ ಬನ್ನಿ. ಸುವರ್ಣ ಸಿನ ಕಂಗಳಲ್ಲಿ ಬೆರೆಸುವ ಕುಂಚರಿ ಪ್ರಿಯದರ್ಶಿನಿ. ಹೇಳಿ ಅಮ್ಮುಜಮ್ಮ, ಈ ಜೆ ಪಿ ಅಂಕಲ್ ನಿಮ್ಮ ಹತ್ರ ಏನ್ ಹೇಳಕ್ ಹೇಳಿದ್ರು ಅಂತ ಹೇಳಿ. ನಿಮಗ್ ಹೆದರಿಸಿ ನಮ್ಮ ಅತ್ತೆ ಮೂರನೇ ಮಗು ಸತ್ತೋಯ್ತು ಅಂತ ಹೇಳಕ್ ಹೇಳಿ ಅದಕ್ಕೊಂದು ಫೇಕ್ ಡೆತ್ ಸರ್ಟಿಫಿಕೇಟ್ ಕೂಡ ರೆಡಿ ಮಾಡಿ ನಿಮ್ ಕೈಲಿ ದುಡ್ಡು ಕೊಟ್ಟು ಹೇಳಕ್ ಹೇಳಿದ್ ನಿಜ ತಾನೆ? ಅಯ್ಯಯ್ಯೋ ಇಲ್ಲಪ್ಪ. ಇವ್ರು ನನ್ಗೆ ಕೊಡ್ತಾರೆ ಲಂಚ, ಇವ್ರ ಹತ್ರ ದುಡ್ಡು ಇಸ್ಕೊಳ್ಳೋ ಅಂತ ಗತಿ ನನ್ಗೇನ್ ಬಂದಿದೆ? ಇವರು ದೇವ್ರಂತ ಮನುಷ್ಯರು, ಇಂಥದ್ರಲ್ಲಿ ಇಲ್ಲದೆಲ್ಲ ಇವ್ರ ಮೇಲೆ ನಾನೇ ಕೇಳಲಿ? ಹೇಳಮ್ಮ, ನಿಜ ಹೇಳು. ನಾನೇನಾದ್ರು ತಪ್ಪು ಮಾಡ್ತೀನ? ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸೋಕೆ ನಾನು ತಯಾರಾಗಿದ್ದೀನಿ. ನಿಜ ಹೇಳಮ್ಮ. ಅಯ್ಯಯ್ಯೋ ಎಲ್ಲಾದ್ರೂ ಉಂಟೆ, ನನಗೆ ಎದುರಿಸಿ ಬದ್ರಿಸಿದೆಲ್ಲ ಈ ಅಮ್ಮನೇ. ನಾನು ಹಿಂಗೆಲ್ಲ ಹೇಳಲಿಲ್ಲ ಅಂದರೆ ನಿನಗೆ ಪೊಲಿಟಿಷಿಯನ್ ಕಂಪ್ಲೇಂಟ್ ಕೊಡ್ತೀನಿ ಅಂತಂದ್ಲು. ಅದಕ್ಕೆ ಮನೇಲಿ ನಾನೊಬ್ಳೇ ಇರ್ತೀನಿ, ಈ ಅಮ್ಮ ಏನಾದರೂ ಮಾಡಿಸ್ಬಿಟ್ರೆ ಅದಕ್ಕೆ ಧೈರ್ಯವಾಗಿ ನೀವೆಲ್ಲರೂ ಇರ್ತೀರಾ, ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ. ಅಮ್ಮವ್ರೇ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ನೀವು ಎಲ್ಲರನ್ನೂ ನಂಬೇಡಿ. ನಿಮ್ಮ ಸೊಸೆ ಸುಳ್ಳು ಹೇಳ್ತಿದ್ದಾರೆ, ಇವ್ರ ಬಗ್ಗೆ ನೀವು ತುಂಬ ಎಚ್ಚರವಾಗಿರೋದು ಒಳ್ಳೆಯದು. ನಾನು ಇನ್ನಿಗೆ ಬರ್ತೀನಮ್ಮವ್ರೆ. ಅಂಜಲಿ, ನಿನ್ಗೇನ್ ತಲೆಗೆಲೆ ಕೆಟ್ಟಿದ್ಯಾ ಅಥವಾ ಹುಚ್ಚಿ ಹಿಡಿದಿದ್ಯಾ? ನೀನೇ ಈ ಸುಳ್ಳೆಲ್ಲ ಸೃಷ್ಟಿ ಮಾಡಿ ಆಟ ಆಡಿಸ್ತಾ ಇದೀಯಾ? ನೋಡೋ, ನಿನಗೆ ನಿಮ್ಮ ಮಾವ ಒಳ್ಳೆಯವರಿರ್ಬೋದು, ಹಾಗೆ ನಮಗೆ ನಮ್ಮ ಮಾವ ಒಳ್ಳೆಯವರು. ನಮ್ಮಪ್ಪನ ಪರ ಯಾರೇ ಮಾತಾಡಕ್ ಬಂದ್ರು ಅವ್ರಿಗೆ ಈ ಮನೇಲಿ ಜಾಗ ಇಲ್ಲ. ನೋಡು ಅಂಜಲಿ, ಮೊದಲು ಇಲ್ಲಿಂದ ಹೊರಟೋಗು, ಹೊರಡು ಹೊರಡು ಅಂದೆ. ಬಿಡು ಅವಳನ್ನ. ಏ,
ಏನೋ ನೀನು, ಅವಳಿನ್ನು ಚಿಕ್ಕ ಮಗು, ಅವಳಿಗೇನೋ ಗೊಂದಲ ಆಗಿದೆ, ನನ್ನ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾಳೆ, ಅದಕ್ಕೆ ನೀನ್ ಸಿಟ್ಟು ಮಾಡಿಕೊಂಡು ಅವಳನ್ನ ಮನೆಯಿಂದ ಹೊರಗೆ ಹೋಗೋದು ಹೇಗೆ? ಪಾಪ ಅವಳು ನಿಷ್ಠೆ ಇರುವಂತ ಸೊಸೆ, ಅವಳ ಮನಸ್ಸಿಗೆ ಅನ್ಸಿದ್ದನ್ನ ಹೇಳ್ತಾಳೆ, ಏನೋ ಈ ಮನೆಗೆ ಒಳ್ಳೇದಾಗಲಿ ಅಂತ ಅವಳ ಮನಸ್ಸಲ್ಲಿ ಇದ್ದನ್ನ ಹೇಳ್ತಾಳೆ. ಅಷ್ಟಕ್ಕೆ ನೀನ್ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡೋದಾ? ನೋಡು, ಈ ಮನೆಯಲ್ಲಿ ಈಗಾಗಲೇ ಒಂದು ತಪ್ಪಾಗಿದೆ, ಮತ್ತೆ ಅಂತ ತಪ್ಪಾಗಬಾರ್ದು. ಏನೋ ತನ್ನ ಮಾವನಿಗೆ ಈ ತರ ಸ್ಥಿತಿ ಬಂತು ಅಂತ ಬೇಜಾರಲ್ಲಿ ಏನನ್ನೋ ಮಾತಾಡ್ಬಿಟ್ಟಿದ್ದಾಳೆ. ಪಾಪ ಅದನ್ನೆಲ್ಲ ಬಿಟ್ಬಿಡೋ, ನಾನು ಅವಳನ್ನ ಕ್ಷಮಿಸಿದ್ದೀನಿ, ನನ್ಗೇನು ಬೇಜಾರಿಲ್ಲ. ನೋಡಪ್ಪ, ಅವಳು ನನ್ಗೇನೆ ಅಂದ್ರು ನೀವೆಲ್ಲ ನೊಂದ್ಕೋಬೇಡಿ. ನಾನು ನನ್ನ ತಂಗಿಗೋಸ್ಕರ ಏನ್ ಬೇಕಾದ್ರೂ ಮಾಡೋಕ್ ಸಿದ್ಧ, ಪ್ರಾಣ ಕೊಡೋಕ್ ಸಿದ್ಧ, ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ಒಟ್ಟಿನಲ್ಲಿ ನನ್ನ ತಂಗಿಗೆ ಏನು ಆಗ್ಬಾರ್ದು ಅಷ್ಟೇ. ಅಂಜಲಿ ತುಂಬಾ ಒಳ್ಳೆ ಹುಡುಗಿ, ಪಾಪ ಏನೋ ದುಡುಕ್ ಬಿಡ್ತಾಳೆ ಅಷ್ಟೇ, ಅದನ್ನೆಲ್ಲ ಬಿಟ್ಬಿಡು ಬಿಟ್ಬಿಡು. ಪ್ರಭಾ, ನಮ್ಗೆ ಸ್ವಲ್ಪ ಲೇಟ್ ಆಗ್ತಿದೆ, ನಾನು ಎಲ್ಲೋ ಹೋಗ್ಬೇಕು, ಹೋಗ್ಬರ್ತೀನಿ. ನೋಡಪ್ಪ, ನಾನು ಆ ಕಡೆ ಹೋದೆ ಅಂತ ಅವಳ ಮೇಲೆ ಮತ್ತೆ ಕೋಪ ಮಾಡಕ್ ಹೋಗ್ಬೇಡ. ಹ್ಮ್, ಬರ್ತೀನಮ್ಮ. ನೋಡಿದ್ಯಾ, ಈಗ್ಲಾದ್ರೂ ಗೊತ್ತಾಯ್ತಲ್ಲ ನಮ್ಮ ಮಾವ ಎಂತವ್ರು ಅಂತ. ಇವರು ಗ್ರೇಟ್, ಆದ್ರೆ ನಿಮ್ಮವ ಹಾಗಲ್ಲ, ಅವರು ಇನ್ನೊಂದ್ ಸಾರಿ ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಆಯ್ತಲ್ಲ. ಅಂಜಲಿ, ಈಗ್ಲಾದ್ರೂ ನಿನ್ನ ಅಭಿಪ್ರಾಯನ ಬದಲಾಯಿಸ್ಕೋ. ಸುವರ್ಣ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವಿ ಪ್ರಿಯದರ್ಶಿನಿ. ಅಯ್ಯಯ್ಯೋ, ಇಲ್ಲಪ್ಪ, ಇವ್ರು ನನ್ಗೆ ಕೊಡ್ತಾರೆ ಲಂಚ, ಇವ್ರ ಹತ್ರ ದುಡ್ಡು ಇಸ್ಕೊಳ್ಳೋ ಅಂತ ಗತಿ ನನ್ಗೇನ್ ಬಂದಿದೆ? ಇವರು ದೇವ್ರಂತ ಮನುಷ್ಯರು, ಇಂಥದ್ರಲ್ಲಿ ಇಲ್ಲದೆಲ್ಲ ಇವ್ರ ಮೇಲೆ ನಾನೇ ಕೇಳಲಿ? ಎಲ್ಲ ನಿಜ. ಅವತ್ತು ನಾನೇ ನನ್ನ ಕಣ್ಣಾರೆ ನೋಡಿದೆ ಜೆಪಿ ಅಜ್ಜಿ ಮೀಟ್ ಆಗಿದ್ದು. ಅಜ್ಜಿ ಎದುರುಕೊಂಡು ಬಂದ್ ಸುಳ್ಳು ಸಾಕ್ಷಿ ಹೇಳ್ತೀನಿ ಅಂತ ಹೇಳಿದ್ದು ನಿಜ. ನಾನು ಅಜ್ಜಿಯನ್ನ ಭೇಟಿಯಾಗಿ ಎಲ್ಲ ವಿಷಯನ ವಿವರಿಸಿದಾಗ ಅವರೇ ಬಂದು ಸತ್ಯ ಹೇಳ್ತೀನಿ ಎಂದಿದ್ದು ನಿಜ. ಆದರೆ ಆಮೇಲೆ ಬಂದು ಎಲ್ಲ ತಲೆ ಕೆಳಗೆ ಹಾಗೆ ಮಾಡಿದ್ರಲ್ಲ, ಉಲ್ಟ ಯಾಕೆ ಕೊಡಿದ್ರು? ಅಜ್ಜಿ ಕೆಟ್ಟೋಳ ಇಲ್ಲ ಜೆಪಿ ಕೆಟ್ಟೋರ? ಏನಾದರೂ ಮತ್ತೆ ಜೆಪಿ ಹೋಗಿ ಅಜ್ಜಿನ ಹೆದರಿಸಿದ್ರ? ಅಥವಾ ಅಜ್ಜಿ ಮತ್ತೆ ಜೆಪಿ ಸೇರಿಕೊಂಡು ಈ ಪ್ಲಾನ್ ಮಾಡ್ತಾ ಇದ್ದಾರ? ಏನಾದರೂ ದುರುದ್ದೇಶ ಇಟ್ಕೊಂಡು ನನ್ನನ್ನು ಚಕ್ರವ್ಯೂಹದಲ್ಲಿ ಸಿಕ್ಕಾಕ್ಸೋ ಪ್ರಯತ್ನ ಮಾಡ್ತಾ ಇದ್ದಾರ? ಏನು ಅರ್ಥ ಆಗ್ತಿಲ್ಲ, ಏನಿರ್ಬೋದು? ಏನು ಇನ್ನು ಅದೇ ಟೆನ್ಷನ್ ಇರೋ ಆಗಿದೆ? ಓ,
ನಿನ್ನ ಪ್ಲಾನ್ಗಳು ಇನ್ನೂ ಮುಗಿದಿಲ್ಲ ಅನ್ಸುತ್ತೆ. ಇನ್ನು ಯಾರನ್ನ ಅಪರಾಧಿಗಳು ನಿರಪರಾಧಿಗಳು ಸಾಕ್ಷಿಗಳು ಸುಳ್ಳು ಸಾಕ್ಷಿಗಳು ಅಂತ ಪ್ರೂವ್ ಮಾಡಿ ತೋರಿಸ್ಬೇಕಂತಿದೆಯೋ ಆ ಕೆಲಸನ ಮಾಡಿ ಮುಗಿಸ್ಬಿಡು. ಹಾಗಲ್ಲ ರೀ, ಇರೋ ವಿಷಯ ಅಂದ್ರೆ ಇನ್ನೂ ಇರೋ ವಿಷಯ ಅಂದ್ರೆ ನಂದೊಬ್ಬಂದು ಮಾತ್ರ ಅಂಜಲಿ, ಅದಕ್ಕೂ ಸ್ಕೆಚ್ ಹಾಕ್ಬಿಡು. ನಂಗೂ ಅಕ್ರಮ ಸಂಬಂಧ ಇದೆ, ಕೆಟ್ಟ ಚಟಗಳಿವೆ, ದುಡ್ಡು ಹೊಡಿತಾನೆ ಅಂತೆಲ್ಲ ಆರೋಪ ಹಾಕಿ ಕಟ್ಕಡೆಯಲ್ಲಿ ನಿಲ್ಸ್ಬಿಡು. ಆಗ್ಲಾದ್ರೂ ನಿನ್ನ ಆಸೆಗಳೆಲ್ಲ ಈಡೇರ್ಬೋದೋ ಏನೋ. ಯಾಕ್ರಿ ನೀವ್ ಇಲ್ದಿದ್ದನ್ನೆಲ್ಲ ಹೀಗ್ ಮಾತಾಡ್ತಾ ಇದ್ದೀರಾ? ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ, ನಾನು ಇದನ್ನೆಲ್ಲ ನನ್ನ ಸ್ವಾರ್ಥಕ್ಕೆ ಮಾಡ್ತಾ ಇಲ್ಲ ಅಂತ. ನಿಮ್ಗೆ ನಿಮ್ ಮಾವನ ಮೇಲೆ ಯಾವ್ದೋ ವ್ಯಾಮೋಹ ಸಂಬಂಧ, ಅದು ನಿಮ್ ಮನ್ಸನ್ನ ಕಟ್ಟಾಕ್ತಾ ಇದೆ. ಮೊದ್ಲಿಂದನು ನೀವ್ ಹೀಗೇನೆ, ನಿಮಗ್ ಸರಿ ಅನ್ಸದನ್ ಬಿಟ್ಟು ನೀವೇನು ಯೋಚನೆ ಮಾಡಲ್ಲ, ಬೇರೆಯವ್ರ ಅಭಿಪ್ರಾಯಕ್ಕೆ ನೀವ್ ಬೆಲೆನೆ ಕೊಡಲ್ಲ. ಹಿಡ್ದಿದೆ ಆಟ, ಮಾಡಿದ್ದೆ ವಾದ. Follow us on twitter.com/thesuvarnatv, like us on facebook.com/thesuvarnatv, watch us on youtube.com/suvarna.